آدير بهيسوا وديش أيينو أنوا في ما تقول النادي داعا اللي وسشتها دي غلو أونا نبوجي ستاره رامان أنا كوريتو فرشو راما يدور غلو تاني هندنا وندو غطانة أنا ننبس تاره ಅಲ್ಲಿ ಪರಶುರಾಮ ಹೇಳುತ್ತಾನೆ ಹಿಂದೆ ಎರಡು ಧನುಸ್ಸುಗಳು ಹರಿಹರರ ಕೈಗೆ ಒದಗಿ ಬಂದಾಗ ಜಗತ್ಪತಿಗಳಾದ ಇಬ್ಬರ ನಡುವೆ ಒಂದು ಸೌಹಾರ್ದ ಪಂದ್ಯ ಏರ್ಪಡಲಿ ಅನ್ನುವ ದೇವತೆಗಳ ಭಿನ್ನೈಕೆಯಂತೆ ಯುದ್ಧ ನಡೆಯಿತು. ಇಬ್ಬರಲ್ಲಿರುವ ಸಾಮರ್ಥ್ಯ ಹೆರಿದ ಹೆಚ್ಚಿನದ್ದು ಯಾರದ್ದು ಅನ್ನುವ ಕಾರಣಕ್ಕಾಗಿ ಧನುಸ್ಸನ್ನು ಹಿಡಿದು ಎದುರುಗೊಂಡರು. ಅಹಂಕಾರಮಯ ಅಹಂ ಅನ್ನುವ ತತ್ವದ ಅಭಿಮಾನಿ ದೇವತೆಯಾದ ಎಲ್ಲರಲ್ಲೂ ನಾನು ಅನ್ನುವ ಸೆಲ್ಫ್ ಅವೇರ್ನೆಸ್ ಅನ್ನು ಹುಟ್ಟು ಹಾಕುವ ನಾನು ಅನ್ನುವ ನೆನಪಿನ ಜೊತೆಗೆ ಕಾರ್ಯವನ್ನು ಸಫಲಗೊಳಿಸುವ ದೇವತೆಯಾದ ಶರ್ವ ಕೇಶವನ ಹುಂಕಾರದಿಂದಲೇ ಸ್ತಂಭೀಭೂತನಾದ. ಯಾಕೆಂದ್ರೆ ಅವನು ಕೇಶವ, ಕಷ್ಟಾಸವು ಈಶಶ್ಚ ಕೇಶವು, ಕ ಅಂದ್ರೆ ಚತುರ್ಮುಖ, ಈಶ ಅಂದ್ರೆ ರುದ್ರ. ಈ ಇಬ್ಬರನ್ನ ಚೆನ್ನಾಗಿ ವರ್ತಯತಿ ನಿರ್ವಹಣೆ ಮಾಡಲಿಕ್ಕೆ ತಾಕತ್ತಿರುವನಾದ್ರಿಂದ ಅವನಿಗೆ ಕೇಶವ ಅಂತ ಹೆಸರು. ಹಾಗೆ ಕೇಶವ ಕೇವಲ ಹುಂಕಾರದಿಂದಲೇನೆ ಅಹಂಕಾರಮಯನಾದ ರುದ್ರನನ್ನು ಕ್ಷಣ ಮಾತ್ರದಲ್ಲಿ ಸ್ತಂಭೀಭೂತನಾಗಿಸಿದ. ಹೇಗಂದ್ರೆ ಗರುಡ ಪನ್ನಗಂ ಯಥ, ವಿಷಕಾರಿಯಾದ ಸರ್ಪವನ್ನ ಗರುಡ ತನ್ನ ರೇಖೆಯಿಂದಲೇನೆ ಅಥವಾ ಕೇವಲ ದರ್ಶನದಿಂದಲೇ ಹೇಗೆ ಸ್ಥಿರಗೊಳಿಸ್ತಾನೋ ಸ್ತಬ್ಧಗೊಳಿಸ್ತಾನೋ, ಹಾಗೆ ಇಲ್ಲಿ ಅಹಂಕಾರಮಯನಾದ ರುದ್ರ ಸ್ತಂಭೀಭೂತನಾದ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರಮಯಂ ಶರ್ವಂ ದ್ವಿತೀಯ ವಿಭಕ್ತಿ ಏಕವಚನ, ಹುಂಕಾರೇಣ ತೃತೀಯ ವಿಭಕ್ತಿ ಏಕವಚನ, ಏವ ಅವ್ಯಯ ಹುಂಕಾರೇಣೈವ ವೃದ್ಧಿ, ಕೇಶವ ಪುಲ್ಲಿಂಗ ಪ್ರಥಮ ಏಕ, ಕ್ಷಣೇನ ತೃತೀಯ ಏಕ, ಸ್ತಂಭಯಾಮಾಸ ಲಿಟ್ ಪ್ರಥಮ ಏಕ, ಗರುಡ ಪುಲ್ಲಿಂಗ ಪ್ರಥಮ ಏಕ, ಪನ್ನಗಂ ದ್ವಿತೀಯ ಏಕ, ಯಥ ಅವ್ಯಯ. ವಿಜಿಷ್ಣು ವಿಷ್ಣು ಬ್ರಹ್ಮಾದ್ಯಾತಮತಾಸ್ತುವನ್ ವಿಶ್ವಂ ಯನ್ನಿಯತಂ ತಸ್ಯ ನೇದಂ ಚಿತ್ರಂ ಹರೇರಿತಿ. ವಿಜಿಷ್ಣು ವಿಷ್ಣು ಬ್ರಹ್ಮಾದ್ಯಾ ಅಮರಾಹ ಅಸ್ತುವನ್. ಅಥ ಅಂದ್ರೆ ಹರ, ಅಲ್ಲಾಡದೆ ಒಂದೆಡೆ ನೆಲ ನಿಂತ ಹೊತ್ತಿನಲ್ಲಿ ವಿಜಿಷ್ಣು ಎಲ್ಲವನ್ನೂ ಗೆಲ್ಲಬಲ್ಲ ತಾಕತ್ತಿರುವ, ಎಲ್ಲವನ್ನೂ ತನ್ನ ಎದುರುಗಡೆ ಬಾಗಿಸಬಲ್ಲ ಬಲವುಳ್ಳ ವಿಷ್ಣು ಎಲ್ಲದರೊಳಗೆ ಪ್ರವೇಶ ಮಾಡಿ ವಿಷವನ್ನು ಕಳೆಯುವ ವಿಷ್ಣುವನ್ನು ಬ್ರಹ್ಮಾದ್ಯಾಹ ಚತುರ್ಮುಖನೇ ಮೊದಲಾದ ಅಮರಾಹ ಎಲ್ಲ ದೇವತೆಗಳು ಕೂಡ ಅಸ್ತುವನ್ ಸ್ತೋತ್ರ ಮಾಡಿದರು. ವಿಶ್ವಂ ಯನ್ನಿಯತಂ ತಸ್ಯ ನೇದಂ ಚಿತ್ರಂ ಹರೇಹೇ. ಇಡೀ ವಿಶ್ವವನ್ನು ನಿಯಂತ್ರಿಸುವವನಿಗೆ ವಿಶ್ವದ ಒಂದು ಭಾಗವಾಗಿ ಕಾರ್ಯವನ್ನು ನಿರ್ವಹಿಸುವ ಹರನನ್ನ ತೋಲಿಸುವುದರಲ್ಲಿ ಒಂದು ದೊಡ್ಡ ಹಿರಿಮೆ ಅಂತ ಏನು? ಅದು ಅತ್ಯಂತ ಸರಳವಾದ ಸಹಜವಾದ ಕಾರ್ಯವಾಗಿ ನೇದಂ ಚಿತ್ರಂ, ಇದು ಅಚ್ಚರಿ ತರುವ ಮಾತೇನಲ್ಲ ಅಂತ ಚತುರ್ಮುಖ ಈ ಘಟನೆಗೆ ಎದುರಾಗಿ ಏನೋ ಒಂದು ಮಿರಾಕಲ್ ನಡೆಯಿತು, ಏನೋ ಒಂದು ಆಗಬಾರದ್ದು ನಡೆದು ಹೋಯಿತು ಅನ್ನೋದೇನೂ ಅಲ್ಲ. ಸಹಜವಾದ ಸೌಹಾರ್ದ ಪಂದ್ಯವೇ ಆಗಿದ್ರು ಕೂಡ
ಇಡೀ ಜಗತ್ತನ್ನು ನಿಯಂತ್ರಿಸುವಂತಹ ಪರಮಾತ್ಮನಿಗೆ ಯಾವುದು ಎಣೆ? ನಾನಾದರೂ ಸರಿ, ಯಾರಾದರೂ ಸರಿ, ಅವನ ಮುಂದೆ ಅತ್ಯಂತ ಸಹಜವಾಗಿಯೇ ಸೋಲು ಒಪ್ಪಿಕೊಳ್ಳಬೇಕಾದದ್ದು. ಗುಣಕ್ಕೆ ಮತ್ಸರ ಇಲ್ಲ, ಹೆಚ್ಚಿನ ಗುಣ ಇದ್ದಾಗ ಒಪ್ಪಿಕೊಳ್ಳುವುದು. ರುದ್ರನು ಕೋಪ ಮಾಡಿಕೊಂಡಿಲ್ಲ, ನಾವು ರುದ್ರನ ಹೆಸರು ಹೇಳ್ಕೊಂಡು ಕೋಪ ಮಾಡ್ಕೊಳ್ತೀವಷ್ಟೇ. ಆದ್ರಿಂದ ವಿಶ್ವಂ ಎನ್ ನಿಯತಂ, ಇಡೀ ವಿಶ್ವವು ಯಾರಿಂದ ನಿಯಂತ್ರಣಕ್ಕೆ ಒಳಪಟ್ಟಿದೆಯೋ ಅವನು ಈ ಕಾರ್ಯವನ್ನು ಮಾಡಿದ ಅನ್ನುವ ವಿಷಯದಲ್ಲಿ ನೇದಂ ಚಿತ್ರಂ, ಇದು ಅಚ್ಚರಿ ತರುವ ಸಂಗತಿ ಏನಲ್ಲ. ಒಂದು ಪ್ರಪಂಚದ ಒಂದು ಭಾಗವಾಗಿ ಕಾಣುವ ಪ್ರಪಂಚದ ಅಷ್ಟೂ ಭಾಗಕ್ಕೆ ಕಾರಣನಾಗಿದ್ರು ಕೂಡ ಕಾಣದ ಪ್ರಪಂಚ ಇದಕ್ಕಿಂತ ದೊಡ್ಡದಿದೆ. ಕಾಣುವ ಕಾಣದ ಎರಡೂ ಪ್ರಪಂಚವನ್ನು ನಿಯಂತ್ರಿಸುವವನ ಎದುರು ಕಾಣುವ ಪ್ರಪಂಚವನ್ನು ವಿಸ್ತರಿಸುವಂತಹ ವ್ಯವಸ್ಥೆಯ ಪಂಚಮುಖನನ್ನ ಸೋಲಿಸಿದ್ದರಲ್ಲಿ ಅಚ್ಚರಿ ಏನಿಲ್ಲ ಅಂತ ಅಲ್ಲಿ ದೇವತೆಗಳು ಸ್ತೋತ್ರ ಮಾಡಿದ್ರು. ವಿಜಿಷ್ಣುಂ ವಿಷ್ಣುಂ ದ್ವಿತೀಯ ಏಕ ಪುಲ್ಲಿಂಗ ಉಕಾರ ಅಂತ ಪುಲ್ಲಿಂಗ, ಅಮರಾಹ ಬ್ರಹ್ಮಾದ್ಯಾಹ ಪುಲ್ಲಿಂಗ ಪ್ರಥಮ ಬಹು ಅಥ ಅವ್ಯಯ ತಂ ಶ್ರೀರಾ ಪರಮಾತ್ಮಾನಂ ದ್ವಿತೀಯ ಪ್ರತ್ಯೇಕ ವಚನ ಅಸ್ತುವನ್ ಲಂಗ್ ಪ್ರಥಮ ಏಕ ಷ್ಟುಣ್ಯು ಸ್ತುತೌ ವಿಶ್ವಂ ದ್ವಿತೀಯ ವ್ಯಕ್ತಿ ಏಕವಚನ ಎನ್ ನಿಯತಂ ದ್ವಿತೀಯ ವ್ಯಕ್ತಿ ಏಕವಚನ ಏನ ನಿಯತಂ ಎನ್ ನಿಯತಂ ತಂ ತಸ್ಯ ಷಷ್ಠಿ ವ್ಯಕ್ತಿ ಏಕವಚನ ನೇದಂ ಚಿತ್ರಂ ನ ಇದಂ ನೇದಂ ಗುಣ ಇದಂ ನಪುಂಸಕಲಿಂಗ ಪ್ರಥಮ ಚಿತ್ರಂ ನಪುಂಸಕಲಿಂಗ ಪ್ರಥಮ ಹರೇಹೇ ಷಷ್ಠಿ ಭಕ್ತಿ ಏಕವಚನ ಇಕಾರ ಅಂತ ಇತಿ ಅವ್ಯಯ ಹರೇರಿತಿ ರೇಫಾದೇಶ ವಿಸರ್ಗ ಸಂಧಿ ಭವತಾ ನನು ತದ್ಭಗ್ನಂ ಶಂಕರಸ್ಯ ಶರಾಸನಂ ತೇನತೇ ವಿತತಾ ಕೀರ್ತಿಃ ಕೀರ್ತಿ ನನು ತದ್ ಧನುಃ ಭವತಾ ಭಗ್ನಂ, ನೀನು ಆ ಶಂಕರನ ಶರಾಸನವನ್ನ ಮುರಿದು ಹಾಕಿದೆಯಲ್ವಾ ಅಲ್ಲೇ. ಭವತಾ ನನು ಭಗ್ನಂ, ನೀನೇ ಮುರಿದು ಹಾಕಿದ್ದಲ್ವಾ ಆಗ. ಈಗಲೂ ಕೂಡ ಈ ಅಂದ್ರೆ ಇದು ರಾಮನಿಗವನು ಹೇಳ್ತಾ ಇರೋದು, ನೀನು ಈಗ ಜನಕನ ಆಸ್ಥಾನದಲ್ಲಿ ಶಂಕರನ ಧನುಸ್ಸನ್ನು ಮುರಿದು ಹಾಕಿದವಾ ಅಂತ ತಾನೆ ಬೀಗಿ ಇಲ್ಲಿ ತನಕ ಬರ್ತಾ ಇರುದು. ಇದರಿಂದಾಗಿ ತೇನತೆ ವಿತತಾ ಕೀರ್ತಿ, ಕೀರ್ತಿ ಶಬ್ದ ಅದು, ವಿಸರ್ಗ ಪರದಲ್ಲಿ ರೇಫ ಇದ್ದದ್ರಿಂದ ವಿಸರ್ಗಕ್ಕೆ ದೀರ್ಘ ಬಂದು ಕೀರ್ತಿ ರಾಮ ಅಂತ ಶಬ್ದ ಆಗಿದೆ. ಘಲೋಪೆ ಪೂರ್ವಸ್ಯ ದೀರ್ಘೋಣ ಅನ್ನುವ ಅಂಶದಂತೆ ವಿಸರ್ಗದ ಪರದಲ್ಲಿ ರೇಫ ಇದ್ದಾಗ ವಿಸರ್ಗಕ್ಕೆ ದೀರ್ಘ ಬರುತ್ತೆ, ಪುನಃ ರಮತೆ ಪುನಾರಮತೆ ಅಂತ ಆಗುತ್ತೆ. ಹಾಗೇನೆ ಕೀರ್ತಿ ರಾಮ ಕೀರ್ತಿ ರಾಮ ರಾಮ ಅದ್ವಂದ್ವ ಪುಮಾನ್, ರಾಮನಿಗೆ ಎರಡನೆಯವನಿಲ್ಲ, ಈ ಧನುಸ್ಸನ್ನು ಮುರಿಯುವ ವಿಷಯದಲ್ಲಿ ಮತ್ತೊಬ್ಬ ಎದುರಿಲ್ಲ, ಅಂತಹ ಪರಮ ಪುರುಷ ಈತ ಅನ್ನುವ ಕೀರ್ತಿಯು ವಿತತ ಎಲ್ಲ ಕಡೆಗೆ ತುಂಬಿ ಹರಿದಿದೆ. ನೀನು ಜನಕನ ಮನೆಯಲ್ಲಿ ಏನೋ ಧನುಸ್ಸನ್ನು ಗೆದ್ದು ಬಂದಿ ಅಂತ ಹೆಮ್ಮೆ ಪಡಬೇಡ. ಆ ಧನುಸ್ಸನ್ನು ಮುರಿದಿದ್ದೇನೆ ಅನ್ನುವ ಕಾರಣಕ್ಕಾಗಿ ಜನ ನಿನ್ನನ್ನು ಹೊಗಳಿದಾಗ ಬೀಗಬೇಡ. ನೀನು ಮುರಿದದ್ದು ಶಂಕರನ ಶರಾಸನ ಇರಬಹುದು, ಆದ್ರೆ ಮುಂದೇನು ಅಂತ ಅನ್ನೋದನ್ನ ಮತ್ತೆ ಹೇಳ್ತಾನೆ. ಭವತಾ ನಿನ್ನಿಂದ ತದ್ ಶಂಕರ ಶಂಕರಸ್ಯ ಶರಾಸನಂ ತದ್ ಭಗ್ನಂ, ನೀನೇ ತಾನೇ ಆ ಶಂಕರನ ಶರಾಸನ ಅಂತಂದ್ರೆ ಧನುಸ್ಸು, ಧನುಸ್ಸನ್ನ ಮುರಿದವನು, ಅದರಿಂದ ತಾನೇ ನಿನಗೆ ಕೀರ್ತಿಯು ಜಗತ್ತಿನ ಎಲ್ಲೆಡೆ ತುಂಬಿಕೊಂಡದ್ದು. ಇಂತಹ ಒಬ್ಬ ಅಪ್ರತಿಹತಮಲ್ಲ ಮತ್ತೊಬ್ಬನಿಲ್ಲ, ಇಂತಹ ಅಪ್ರತಿಹತನಾದ ಧನುರ್ಧಾರಿ ಇನ್ನೊಬ್ಬನಿಲ್ಲ ಅನ್ನುವ ಹೆಗ್ಗಳಿಕೆಯನ್ನು ಹೊತ್ತದ್ದು ಇದೇ ಧನುಸ್ಸಿನ ಮುರಿಯುವಿಕೆಯಿಂದ ತಾನೇ. ಭವತ ತೃತೀಯ ಏಕವಚನ ನನು ಅವ್ಯಯ ತತ್ ಧನು ಅನ್ನೋದಕ್ಕೆ ಶರಾಸನ ಅನ್ನೋದಕ್ಕೆ ವಿಶೇಷಣ. ಅದರಿಂದಾಗಿ ನಪುಂಸಕಲಿಂಗ ದ್ವಿತೀಯ ಏಕವಚನ ಭಗ್ನಂ
सेम शंकरस्य षष्ठी विभक्ति एकवचन शरासनम मत्ते द्वितीय विभक्ति एकवचन नपुंसकलिंग तेन तृतीय एक ते निन्न षष्ठी विभक्ति एक वितता विस्तार गुंडिरुदु कीर्ति ही एरडु कूड स्त्रीलिंग प्रथम विभक्ति एकवचन अदर रेफक्के ಪರದಲ್ಲಿರುವ ರೇಫ ರೇಫ ಇರುವ ಕಾರಣಕ್ಕೆ ದೀರ್ಘ ಬಂದಿದೆ ಎನ್ನುವ ಕಾರಣದಿಂದ ಇಲ್ಲೊಂದು ರೇಫಾದೇಶ ಸಂಧಿ, ರೇಫ ಬದಲಾಗಿ ದೀರ್ಘ ಬಂದಿರುವ ಸಂಧಿ. ರಾಮ ಪುಲ್ಲಿಂಗ ಪ್ರಥಮ, ಅತ್ವಂದ್ವ ಪುಲ್ಲಿಂಗ ಪ್ರಥಮ, ಪುಮಾನ್ ಪುಲ್ಲಿಂಗ ಪ್ರಥಮ ಇತಿ ಪುಮಾನ್ ಪುಮಾಂಸೌ ಪುಮಾಂಸಃ ಪುಮಾಂಸಂ ಪುಮಾಂಸೌ ಪುಂಸಃ ಅಂತ ಆ ಶಬ್ದ. ಇತಿ ಅವ್ಯಯ, ಪುಮಾನ್ ಇತಿ ಪುಮಾನ್ ಇತಿ. ಯಾವ ಸಂಧಿ ಯಾರಾದರೂ ಹೇಳ್ಬೋದಾ? ನೋ ಸಂಧಿ, ಈ ಸಂಧಿ ಇಲ್ಲ ಅಲ್ಲಿ. ಪುಮಾನ್ ಇತಿ ಒಂದು ಸೇರ್ಪಡೆ ಅಷ್ಟೆ, ಸ್ವರಾಕ್ಷರ ವ್ಯಂಜನಾಕ್ಷರಗಳ ಸೇರ್ಪಡೆ. ಅಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇದ್ದಾಗ ಅದು ಸಂಧಿ ಅಂತ ಗುರುತಿಸಲ್ಪಡಲ್ಲ. ಅಷ್ಟೇ. ಇದಂ ತದ್ವೈಷ್ಣವಂ ಚಾಪಂ, ಇದಂ ತದ್ವೈಷ್ಣವಂ ಚಾಪಂ, ಇದಂ ತದ್ವೈಷ್ಣವಂ ಚಾಪಂ. ರಾಘವಾರೋಪಯೇರ್ಯದಿ, ರಾಘವಾರೋಪಯೇರ್ಯದಿ, ರಾಘವಾರೋಪಯೇರ್ಯದಿ. ಮಮ ತುಲ್ಯ ಬಲೋ ವೀರ, ಮಮ ತುಲ್ಯ ಬಲೋ ವೀರ, ಮಮ ತುಲ್ಯ ಬಲೋ ವೀರ. ಪರಮ ಪುರುಷೋ ಭವಾನ್, ಪರಮ ಪುರುಷೋ ಭವಾನ್, ಪರಮ ಪುರುಷೋ ಭವಾನ್. ಇದಂ ತದ್ ವೈಷ್ಣವಂ ಚಾಪಂ. ಆಚಾರ್ಯರೇ, ಹಾ ಹೇಳಿ. ಇದು ಹಿಂದಿನ ಶ್ಲೋಕದಲ್ಲಿ ಒಂದು ಡೌಟ್ ಇತ್ತು. ನಾನು ಅಂದ್ರೆ ಏನು? ನಾನು ಅಂದ್ರೆ ಅಲ್ವಾ ಅಂತ. ನಾನು ಭವತಾ ಭಗ್ನಂ, ನಿನ್ನಿಂದ ತಾನೇ ಆ ಧನುಸ್ಸು ಮುರಿಯಲ್ಪಟ್ಟದ್ದು. ತಾನೇ ತಾನೇ ಅನ್ನೋದನ್ನ ಹೇಳುವಾಗ ನಾನು, ನೀನೆ ತಾನೇ ಅಲ್ಲಿಗೆ ಬಂದದ್ದು ಅಂದರೆ ಆಚಾರ್ಯರೇ, ನಾನು ಮತ್ತೆ ಕಲು ಒಂದೇ ಅರ್ಥನ? ಹೆಚ್ಚು ಕಮ್ಮಿ ಒಂದೇ ಅರ್ಥದಲ್ಲಿ ಬರುತ್ತೆ. ಧನ್ಯವಾದ. ಚಾಪಂ ತದ್ ವೈಷ್ಣವಂ, ನನ್ನ ಬಳಿ ವೈಷ್ಣವ ಧನುಸ್ಸಿದೆ. ನೀನು ಹರನಿಂದ ಅಭಿಮನ್ಯವಾದ ಧನುಸ್ಸನ್ನು ಮುರಿದು ಬಂದೆ. ಆದ್ರೆ ಈಗ ಹೇ ರಾಘವ, ಯತಿ ಇದಂ ವೈಷ್ಣವಂ ಚಾಪಂ ಆರೋಪಯೇಹೆ, ಈ ಧನುಸ್ಸನ್ನ ನೀನು ಹಗ್ಗ ಕಟ್ಟಿ ಹೆದೆ ಏರಿಸಿದೀಯಂತಾದ್ರೆ ಮಮ ತುಲ್ಯ ಬಲೋ ವೀರ, ನನಗೆ ತುಲ್ಯ ಬಲನಾಗ್ತಿ, ನನಗೆ ಸಮಾನನಾದವನಾಗ್ತಿ. ಅಂದ್ರೆ ಹರಿಯ ಅವತಾರವಾಗಿ ಪರಶುರಾಮ, ಈಗ ಕೋದಂಡರಾಮನು ಕೂಡ ಪರಶುರಾಮನದ್ದೇ ಮತ್ತೊಂದು ಮುಂದುವರೆದ ರೂಪ, ಹರಿಯದ್ದೇ ಮತ್ತೊಂದು ರೂಪ ಅನ್ನೋದನ್ನು ತಿಳಿಸುವ ನೆಪದಲ್ಲಿ ಈ ಯುದ್ಧ ನಡೆಯಿತು. ಮಮ ತುಲ್ಯ ಬಲೋ ವೀರ ಪರಮ ಪುರುಷೋ ಭವಾನ್, ನೀನು ಕೂಡ ವೈಷ್ಣವ ಧನುಸ್ಸನ್ನ ಹಿಡಿಯಬಲ್ಲೆ. ಆರಂಭದಲ್ಲೊಮ್ಮೆ ಯುದ್ಧದಲ್ಲಿ ನಡೆದ ಸ್ತಂಭೀಭವನದ ಕಾರ್ಯದಲ್ಲಿ ನಾನು ಮಾಡಿದ ಕಾರ್ಯವನ್ನ ನೀನು ಧನುಸ್ಸನ್ನ ಮುರಿಯ ಮೂಲಕ ನಡೆಸಿದ್ರು ಕೂಡ ವೈಷ್ಣವ ಧನಸ್ಸನ್ನು ಎತ್ತುವ ಕಾರ್ಯದಲ್ಲಿ ನಿನ್ನನ್ನು ನೀನು ಪರೀಕ್ಷೆಗೆ ಒಳಪಡಿಸಿಕೊಂಡಿಲ್ಲ. ಆ ಕಾರಣಕ್ಕಾಗಿ ಈಗ ನಾನು ನನ್ನ ಕೈಯಲ್ಲಿರುವ ಅದೇ ವೈಷ್ಣವ ಧನುಸ್ಸು, ಯಾವಾಗ ಆರಂಭದಲ್ಲಿ ನಾವಿಬ್ಬರು ಹೋರಿ ಲೋಕದಲ್ಲಿ ಹರಿಹರರ ನಡುವೆ ಭಿನ್ನಾಭಿಪ್ರಾಯ ಎಂದೂ ಇಲ್ಲ, ಅವರು ಯಾವತ್ತೂ ಕೂಡ ಪರಸ್ಪರ ಜಗಳಾಡುವವರಲ್ಲ, ಆದರೆ ಅವರಲ್ಲಿ ಅವರದ್ದೇ ಆದ ಇತಿಮಿತಿಗಳನ್ನು ಅವರು ತಿಳಿದು ಬೆಳೆದು ನಿಂತಿರ್ತಾರೆ ಅನ್ನುವ ಸಂದೇಶವನ್ನ ಕೊಡುವುದಕ್ಕೆ ಕಾರಣವಾದ ವೈಷ್ಣವ ಧನುಸ್ಸನ್ನ ಇವತ್ತಿನ ತನಕ ನಾನೇ ಹೊತ್ತು ಓಡಾಡ್ತಾ ಇದ್ದೇನೆ. ಒಂದು ಕೈಯಲ್ಲಿ ಪರಶು, ಇನ್ನೊಂದು ಕೈಯಲ್ಲಿ ಧನುಸ್ಸು. ಈ ವೈಷ್ಣವ ಧನುಸ್ಸನ್ನ ನೀನು ಎತ್ತಿ ಹಿಡಿದೆಯಾದರೆ ನನ್ನಂತೆಯೇ ತುಲ್ಯಬಲನಾಗಿದ್ದೀ ಅನ್ನುವ ನಂಬಿಕೆ ನನಗೆ ಬೆಳೆಯತ್ತೆ. ನಾನು ವಿಶ್ವಾಸದಿಂದ ಅವತಾರದ ಕಾರ್ಯವನ್ನ ನಿನ್ನ ಹೆಗಲಿಗೆ ಒಪ್ಪಿಸಿ ಮುಂದೆ ನನ್ನ ನಾನು ಹೊರಡುವುದಕ್ಕೆ ಅನುಕೂಲವಾಗುತ್ತೆ ಅನ್ನುವ ಅರ್ಥದಲ್ಲಿ ಪರಶುರಾಮ ರಾಮನನ್ನ ಧನುಸ್ಸನ್ನ ಎತ್ತುವ ಕಾರ್ಯಕ್ಕಾಗಿ ಪಂಥಾಹ್ವಾನವನ್ನ ಮಾಡುತ್ತಾನೆ. ಇದಂ ತದ್
ವೈಷ್ಣವಂ ಚಾಪಂ ತತ್. ಅವತ್ತು ಹೋರಾಟದಲ್ಲಿ ಯಾವ ವೈಷ್ಣವ ಧನುಸ್ಸನ್ನು ಹಿಡಿದು ಹರಿಹರರ ನಡುವೆ ಹೆಣಗಾಟ ನಡೆದು ಸ್ತಂಭೀಭೂತನಾದ ಶಿವನನ್ನ ಬಗ್ಗಿಸಿತೋ ಅದೇ ವೈಷ್ಣವ ಧನುಸ್ಸು ನನ್ನ ಕೈಯಲ್ಲಿ ಈಗ ಇದೆ. ಅಂದ್ರೆ ನಾನು ಹರಿಯ ಅವತಾರ ಅಂತ ಅರ್ಥ. ಅದೇ ಚಾಪವನ್ನ, ಅದೇ ಧನುಸ್ಸನ್ನ, ಹೇ ರಾಘವ, ಯದಿ ಆರೋಪಯೇಹೆ, ಒಂದು ವೇಳೆ ನೀನು ಆರೋಪಿಸಿದೆ ಅಂತಾದ್ರೆ, ಮಮ ತುಲ್ಯ ಬಲಃ, ವೀರಃ, ಪರಮಃ, ಪುಮಾನ್ ಅಂತ ತೀರ್ಮಾನ ಆಗುತ್ತೆ. ಇದಂ ತದ್ ವೈಷ್ಣವಂ ಚಾಪಂ, ಇದೇ ಆ ವೈಷ್ಣವ ಧನುಸ್ಸು. ಎಲ್ಲವೂ ಕೂಡ ನಪುಂಸಕಲಿಂಗ ಪ್ರಥಮ ಏಕ. ಸಾರಿ, ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕ. ಇದಂ ತದ್ ವೈಷ್ಣವಂ ಚಾಪಂ ಯದಿ ಆರೋಪಯೇ, ಈ ಧನುಸ್ಸನ್ನ ನೀನು ಒಂದು ವೇಳೆ ಆರೋಪಿಸಿದೆ ಅಂತಾದರೆ, ಅದನ್ನ ಎದೆಯೇರಿಸಿದೆ ಅಂತಾದರೆ, ಆರೋಪಯೇ ವಿಧಿಲಿಂಗ್ ಉತ್ತಮ ಏಕ ರಾಘವ ಅಂತ ಸಂಬೋಧನೆ. ಎಲ್ಲರೂ ಕೂಡ ನಪುಂಸಕಲಿಂಗ ದ್ವಿತೀಯ ರಾಘವ ಸಂಬೋಧನೆ. ಯದಿ ಅವ್ಯಯ ಮಮ ಹೌದು, ಅಂದ್ರೆ ಅದನ್ನು ಯಾವಾಗ್ಲೂ ಸೂತ್ರವನ್ನು ಅಂದ್ರೆ ಭಗವಾನ್ ಯಾವಾಗ್ಲೂ ಬಳಸಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಹೇಳಿದಾಗೆ. ಹೌದು, ಅಂದ್ರೆ ಆ ನಿಯಮ ಸಾರ್ವಕಾಲಿಕ ಅಲ್ಲ, ಶ್ಲೋಕದಲ್ಲಿ ಬಳಕೆಗೆ ಆಗಿದೆ. ಆದ್ರೆ ಭಗವಂತನ ವಿಷಯದಲ್ಲಿ ಭಗವಾನ್ ಅನ್ನೋದು ಒಂದು ಗುಣವಾಗಿ ಪ್ರಯೋಗ ಮಾಡಿದ್ರೆ ಅಲ್ಲಿ, ಮತ್ತೆ ಯದಿ ರಾಘವ ಆರೋಪಯೇಹೆ ಅಲ್ಲಿ ಭಗವಾನ್ ಅಂತಿಲ್ಲ. ಆಮೇಲೆ ಭಗವಾನ್ ತದಾ ಮಮ ತುಲ್ಯ ಬಲಃ, ರಾಘವ ಅಂತ ಸಂಬೋಧನೆ ಮಾಡುವಾಗ ಭಗವಾನ್ ಅಂತ ಹಾಕೊಳ್ಬೇಕಾಗಿಲ್ಲ. ಹೇ ರಾಘವ ಯದಿ ಆರೋಪಯೇ ಹೇ ತದಾ ಭವಾನ್ ಮಮ ತುಲ್ಯ ಬಲಃ, ವೀರ, ಪರಮಃ, ಪುರುಷ. ಅಂದ್ರೆ ತರ್ಹಿ ಅಂತ ಆದ್ಮೇಲೆ ಬಳಸಿಕೊಂಡ್ರೆ ಅವಾಗ ಅದು ಆ ಸಮಸ್ಯೆಯನ್ನು ಒಡ್ಡುವುದಿಲ್ಲ. ಆದ್ರೆ ಬೇರೆ ಕಡೆ ಹೀಗೆ ಭವಾನ್ ಶಬ್ದ ಇದ್ದಾಗ ಮಧ್ಯಮದ ಪ್ರಯೋಗ ಇದ್ದದ್ದು ಕೂಡ ಸಿಗುತ್ತೆ. ಆಂಗ್ ಉಪಸರ್ಗ ಪೂರ್ವಕವಾದದ್ದು ರೂಪ ಲುಪ ವಿಮೋಹನೆ ಅಂತ ಧಾತು, ಅದರ ಲಿಂಗ್ ಲಕಾರದ ರೂಪ ಇದು. ಮಮ ಷಷ್ಠಿ ಭಕ್ತಿ ಏಕವಚನ, ತುಲ್ಯ ಬಲಃ, ವೀರ, ಪರಮಃ, ಪುರುಷ, ಭವಾನ್ ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಏಕ. ತುಲ್ಯಂ ಬಲಂ ಯಸ್ಯ ಸಹ ತುಲ್ಯ ಬಲಃ, ಬಹುವ್ರೀಹಿ ಸಮಾಸ. ಪುರುಷ ಭವಾನ್, ಪುರುಷೋ ಭವಾನ್, ಉಕಾರಾದೇಶ, ಉಕಾರದಿಂದ ಉಕಾರಾದೇಶ ವಿಸರ್ಗ ಸಂಧಿ. ಇವತ್ತು ಇಷ್ಟು ಸಾಕು, ಒಂಚೂರು ಬೇರೆ ಕಾರ್ಯಭಾರ ಇದೆ, ಹಾಗಾಗಿ ಇವತ್ತು ಇಷ್ಟು ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು. ಮತ್ತೆ ನಾಳೆ 9:00 ಸಾಧ್ಯವಾದಷ್ಟು ಈ ಭಾಗದ ಮುಂದಿನ